ಕೆಲಸ ಮಾಡು, ನಾಳೆ ಬೆಳಿಗ್ಗೆ 11 ಗಂಟೆಗೆ ಕಮಿಷನರ್ ಆಫೀಸ್ಗೆ ಬಾ. ಹೋಣ. ನನ್ನ ಹತ್ರ ಹೇಳಿರೋದನ್ನೆಲ್ಲ ಅವ್ರ ಹತ್ರ ಹೇಳಬೇಕು. ಹ್ಞೂ ಹೇಳ್ತೀನಣ್ಣ. ಪಕ್ಕ ಹೇಳ್ತೀಯಾ? ಹೇಳ್ತೀನಣ್ಣ. ಶ್ಯೂರ್ ಅಲ್ವಾ? ಹಾಂ. ಇವಾಗ ನಂಗೊಂದು ಪಿಕಪ್ ಇದೆ, ನಾಳೆ ಬೆಳಿಗ್ಗೆ 11 ಗಂಟೆಗೆ ಫೋನ್ ಮಾಡ್ತೀನಿ. ಸರಿ ಅಣ್ಣ. ಹುಷಾರು, ಗೊತ್ತಾಯ್ತಾ? ಯಾರ ಹತ್ರನೂ ಮಾತಾಡಕ್ಕೆ ಹೋಗಬೇಡ. ಹಾಂ, ನಾನು ಫೋನ್ ಮಾಡೋವರೆಗೂ ಯಾರು ಫೋನು ರಿಸೀವ್ ಮಾಡಬೇಡ, ಸ್ವಿಚ್ ಆಫ್ ಮಾಡ್ಕೋ. ಹಾಂ ಆಯ್ತಣ್ಣ. ಇನ್ನೇನು ಮನೆ ಹತ್ರ ಇದ್ದೇನೆ ಅಮ್ಮ, 5 ನಿಮಿಷ. ನಾಮ ಇಲ್ಲಮ್ಮ, ಇನ್ನೇನು ರೀಚ್ ಆಗ್ತಾ ಇದ್ದೀನಿ, ಮಳೆ ಬರ್ತಾ ಇದೆ. ಆ ರೀಚ್ ಆಗ್ತೀನಮ್ಮ. ಏನಿಲ್ಲಮ್ಮ, ಸ್ವಲ್ಪ ಕೆಲಸ ಇತ್ತು, ಹಂಗಾಗಿ ಸ್ವಲ್ಪ ಲೇಟ್ ಆಯಿತು. ನೀವೇನು ಟೆನ್ಷನ್ ಮಾಡ್ಕೋಬೇಡ, ನಾನು ರೀಚ್ ಆಗ್ತೀನಿ ಇವಾಗ. ಹಲೋ ಅಪ್ಪ, ಅಪ್ಪ ಮಾತಾಡಿಪ್ಪ. ಊಟ ಮಾಡಿ ಮಲ್ಕೋ. ಇಲ್ಲಮ್ಮ, ಇನ್ನೇನು ರೀಚ್ ಆಗ್ತೀನಿ ಅಷ್ಟೇ, ಕೆಲಸ ಇತ್ತು ಸ್ವಲ್ಪ. ಹಾಂ, ನೀನು ಮಲ್ಕೋ, ಆಮೇಲೆ ನಾನು ಫೋನ್ ಮಾಡ್ತೀನಿ, ಸರಿನಾ? ಅಮ್ಮ ಟ್ಯಾಬ್ಲೆಟ್ ಎಲ್ಲ ತಗೊಂಡ್ಯಾ? ಓಕೆ ಅಮ್ಮ. ಪಕ್ಕದ ಬಾರಲ್ಲಿ ಕೆಲಸ ಮಾಡ್ತಾ ಇದ್ದೆ ಸರ್, ಮುಗಿಸ್ಕೊಂಡು ಬರ್ಬೇಕಾದ್ರೆ ಸರ್ ಇಲ್ಲಿ ಬೈಕ್ ಅಡ್ಡ ಬಂತು ಸರ್, ಸ್ಕಿಡ್ ಆಗಿ ಬಿದ್ಬಿಟ್ಟೆ. ಆಮೇಲೆ ಎದ್ದು ನೋಡ್ಬೇಕಾದ್ರೆ ಕಾರಲ್ಲಿ ಕೊಲೆ ಆಗಿತ್ತು ಸರ್. ಅಲ್ಲಿಂದ ಗೊತ್ತಾಗದೆ ನಿಮ್ಗೆಲ್ಲ ಫೋನ್ ಮಾಡಿದೆ ಸರ್. ನಮಸ್ಕಾರ ಸರ್. ಇನ್ಸಿಡೆಂಟ್ ಬಗ್ಗೆ ಇನ್ಫಾರ್ಮ್ ಮಾಡಿದ್ ನೀನನ್ನ? ನಾನೇ ಸರ್. ಮೂರ್ತಿ ಸರ್, ಇವನ್ ಮೇಲೆ ಯಾವ್ದಾದ್ರು ಕೇಸ್ಗಳಿವ್ಯಾ? ಕೇಸ್ ಅಂತ ಏನೂ ಇಲ್ಲ ಸರ್, ಬಾರಲ್ ಗಲಾಟೆ ಆದಾಗ ಅದು ಇದು ಅಷ್ಟೇನೆ. ಅಷ್ಟೇನಾ? ಅಷ್ಟೇ. ಹೊತ್ತಿನಲ್ಲಿ ನೀವು ಇಲ್ಲೇನೋ ಮಾಡ್ತಾ ಇದ್ದೆ? ಬಾರಲ್ಲಿ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೆ ಸರ್, ಅಷ್ಟರಲ್ಲಿ ಇದೆಲ್ಲ ನಡೆದೋಯ್ತು ಸರ್. ಮೇಲ್ಕಂಡ ವಾದ ವಿವಾದಗಳು ಹಾಗೂ ಎಲ್ಲಾ ಸಾಕ್ಷ್ಯಾಧಾರಗಳನ್ನು ಪರಿಶೀಲಿಸಿದ ನಂತರ ಸಿಸಿ ನಂಬರ್ 139/2010 ಪ್ರಮುಖ A1 ಆರೋಪಿಯಾದ ವಿಷ್ಣು ಎಂಬ ವ್ಯಕ್ತಿಯು ರಾಮದಾಸ್ ಎಂಬ ವ್ಯಕ್ತಿಯನ್ನು ಮಾರುತಿ ಸರ್ಕಲ್ ಬಳಿ ಅತ್ಯಂತ ಹೀನಾಯವಾಗಿ ಕೊಲೆಗೈದಿರುವುದು ಖಚಿತವಾಗಿ ಕಂಡುಬಂದಿರುತ್ತದೆ. ಅದರಂತೆ ನ್ಯಾಯಾಲಯವು ಸೆಕ್ಷನ್ 302 ಪ್ರಕಾರ ಅಪರಾಧಿಯಾದ ವಿಷ್ಣುವಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸುತ್ತದೆ.